ನಾನು ರೈತರ ಮಗ, ನೀರಿದ್ರೆ ಏನು ಬೇಕಾದರೂ ಮಾಡಲ್ಲ. ಇನ್ನ ಒಂದೂವರೆ ವರ್ಷ ರಾಜ್ಯಸಭೆ ಸದಸ್ಯನಾಗಿರ್ತೇನೆ, ಹೋರಾಟ ಮಾಡ್ತೇನೆ. ನಾನು 11ನೇ ತಾರೀಕುವರೆಗೂ ಬರ್ತೇನೆ. 11ನೇ ತಾರೀಕು ಮೊಮ್ಮಗನ ಕೆಲಸಕ್ಕೆ ಬರೋದಲ್ಲ, ಜೀವನದ ಒಂದೇ ಒಂದು ಗುರಿ. ಇವತ್ತು ನಿಮ್ಮ ಮುಂದೆ ಎದೆ ಚಾಚಿ ಮಾತಾಡ್ತೇನೆ. ಯಾರು ಹೇಳಿದ್ರು ಆ ಮಾತನ್ನ ಎದೆ ಚಾಚಿ ಮಾತಾಡ್ತೇನೆ. ಇನ್ನ 4-6 ವರ್ಷ ನಿಮ್ಮ ಆಶೀರ್ವಾದ ಬದುಕಿರ್ತೇನೆ. ಈ ರಾಜ್ಯಕ್ಕೋಸ್ಕರವಾಗಿ ಈ ಶರೀರ ಏನಿದೆಯೋ ಇದನ್ನ ಕೊನೆ ಉಸಿರಿರೋವರೆಗೆ ನನ್ನ ಜನಕ್ಕೋಸ್ಕರ ಹೋರಾಟ ಮಾಡಿ ನನ್ನ ಕೊನೆ ಉಸಿರನ್ನು ಎಳಿತೇನೆ. ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ನಂಬರ್ 1 ಮರಿಬೇಡಿ. ಅತ್ಯಂತ ಅಧಿಕ ಬಹುಮತಗಳಿಂದ ಇವತ್ತು ನೀವು ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೈ ಮುಗಿದು ಜನತೆಗೆ ಪ್ರಾರ್ಥನೆ ಮಾಡುತ್ತೇನೆ. ಸರ್ವರಿಗೆ ನಮಸ್ಕಾರ.